ಗುಲ್ಡು ಹಲೋ, ಇನ್ನು ಇವಾಗಿದ್ದೆ ಮತ್ತೆ ಅಣ್ಣ ದೇವ್ರು, ನೀನು ಎಷ್ಟು ಇಂಪ್ರೂವ್ ಆಗ್ಬಿಟ್ಟೆ, ಎಷ್ಟು ಕೋರುವ ನಿನ್ ಬಗ್ಗೆ ಜನಕ್ಕೆ, ಎಲ್ಲಿ ನೋಡಿದ್ರು ನಿಂದೆ ಮಾತು, ಏನೋ ನಿಮ್ದ ಕತೆ ಎಲ್ಲ ನಿಮ್ ಆಶೀರ್ವಾದ. ಏಯ್ ನಂದೇ ನಂಗೆ ದೇವ್ರದು, ನಿನ್ ಚಾಮರಾಜನಗರದ ಗಿಡಕೂಸು ಲಿಂಗದ್ದು. ಆದ್ರೂ ಅಣ್ಣ ನಾನು ಕಿತ್ತಡಿಗೆ ಬಂದ್ಮೇಲೆ ಅಣ್ಣ ಕಿತ್ತಡಿ ಆಗಿದ್ದೆ ಆಕ್ಚುಲಿ. ಹೌದು, ನೀನು ಯಾವ ಲೆವೆಲ್ ಹೋಗ್ತೀಯ ನೋಡಿ, ಇಂಟರ್ನ್ಯಾಷನಲ್ ಲೆವೆಲ್ ಹೋಗ್ತೀಯ, ಸ್ವಲ್ಪ ದಿವಸ ನಿನ್ ವಿದೇಶ ಎಲ್ಲ ತಿರ್ಸ್ತೀಯ ಬೈಕಲ್ಲೇ. ಬೈಕಲ್ಲೇ ನಿನ್ ಬೈಕ್ಗೂ ವೀಸಾ ಸಿಗುತ್ತೆ. ಸಾಲ ಇಲ್ದಂಗ್ ನೋಡ್ಕೋ ಸಾಕು ಅಣ್ಣ. ಇದು ಇದುವರೆಗೂ ಮಾಡಿಲ್ಲ ಅಣ್ಣ, ಇವತ್ತು ನಾನು ಅದನ್ನೇ ಪಾಲಿಸ್ತಾ ಇರೋದಣ್ಣ. ಸಾಲ ಅಷ್ಟು ದೊಡ್ಡ ದೊಡ್ಡ ಬೈಕ್ ತಗೊಂಡೆ ಸಾಲ ಇಲ್ದೆ ಅಣ್ಣ? ಇಲ್ಲ, ಯೂಟ್ಯೂಬ್ ಫೇಸ್ಬುಕ್ ಅಲ್ಲಿ ದುಡ್ದೆ ಅಣ್ಣ. ಹೌದಾ, ಬಂಗಾರು ಒಳ್ಳೇದಾಗ್ಲಿ ಅಣ್ಣ. ಚೆನ್ನಾಗಿ ನಾನು ಏನ್ ಅನ್ಕೊಂಡು ಹಂಗೆ ಮಾಡಿದೆ ಅಣ್ಣ. ಬಟ್ ಆದ್ರೆ ಅದೇ ಅವಾಗಿಂದ ಇವತ್ತವರೆಗೂ ಕರೆಕ್ಟ್ ಆಗಿ ಊಟ ನಿದ್ದೆ ಇಲ್ಲ, ಆದ್ರೂ ಪರವಾಗಿಲ್ಲ, ಕೆಲ್ ಮಾಡಿದೀನಿ ಅಣ್ಣ. ನೀನ್ ಯಾವತ್ತು ಆ ಸೂಸೈಡ್ ಆಕ್ಟ್ ಮಾಡಿದ್ವಿ ಅವತ್ತೇ ಅನ್ಕೊಂಡೆ, ನೀನ್ ಮಹಾ ನಟ, ನೀನು ನಿನ್ ಬಗ್ಗೆ ಯಾರಿಗೂ ಗೊತ್ತಿಲ್ಲ, ನಿನ್ ವಿಷಯ ವಿಚಾರಕ್ಕೆ ಗೊತ್ತಾಗುತ್ತೆ. ನೀನ್ ನಟ ಅಲ್ಲದೆ ಡೆಡಿಕೇಟೆಡ್ ಪರ್ಸನ್, ಸ್ವಾಮಿ ಭಕ್ತಿ ಇದೆ ನಿನ್ನಲ್ಲಿ. ನೀನ್ ಮನ್ಸ್ ಮಾಡಿದ್ರೆ ನೀನು ಇನ್ನೂ ಜಾಸ್ತಿ ದುಡ್ಡು ಮಾಡಬಹುದಾಯ್ತು. ನೀನು ಜೂಜಿಗೆ ವಿರುದ್ಧ ಧೈರ್ಯವಾಗಿ ನಿಂತ್ಕೊಂಡೆ, ಪ್ರಾಣ ಹೋದ್ರು ಪರವಾಗಿಲ್ಲ ಅಂತ, ದೇಶ ಎಲ್ಲ ಓಡಾಡಿದೆ. ಏನ ನೀನು ಚಿತ್ರ ಕ್ಯಾರೆಕ್ಟರ್, ನೀನ್ ಎಲ್ಲ ಹುಟ್ಟಿದೆ ನೀನು? ಇನ್ನೊಂದು ಅಣ್ಣ, ನಾನು ಇನ್ನೊಂದು ಹೇಳ್ಕೋಬೇಕು ಅಂತಂದ್ರೆ, ನಿಮ್ಮ ಸವಾಸ ಅಥವಾ ನಿಮ್ ಜೊತೆ ಎಲ್ಲ ಬರದೇ ಹೋಗಿದ್ದಿದ್ರೆ ಅಣ್ಣ, ನಾನು ದೇವ್ರಣೆ ಎಲ್ಲ ಇವತ್ತಿನ ಲೆವೆಲ್ ಅಲ್ಲಿ ಇದ್ದು 1 ಲಕ್ಷ ಕೊಡ್ತೀನಿ ಮಾಡು ಅಂತಂದಿದ್ರೆ ದೇವ್ರಣೆ ಮಾಡ್ಬಿಡ್ತಾ ಇದ್ದೆ ಅಣ್ಣ. ಅಲ್ಲಿ ಬಂದ ಮೇಲೆ ನನ್ಗೆ ಗೊತ್ತಾಗಿದ್ದು, ಹೌದು ಇದು ಸರಿ ಇದು ತಪ್ಪು, ಜನ ಒಬ್ರು ನಮ್ಮನ್ನ ನಂಬ್ತಾರೆ ಅಂತಂದ್ರೆ ನಾವು ಅವ್ರು ಯಾವ್ದೇ ಕಾರಣಕ್ಕೂ ಮಿಸ್ಲೀಡ್ ಮಾಡಬಾರದು, ನಮ್ಮ ಬರೀ ಸ್ವಾರ್ಥಕ್ಕೋಸ್ಕರ ಅಂತ. ಹೋಗ್ಲಿ, ನೀನು ಇವಾಗ ಸದ್ಯಕ್ಕೆ ನಿಂಗೆ ವೀಸಾ ಸಿಕ್ಕಿದ್ರೆ ಬೇರೆ ದೇಶಕ್ಕೆ ಹೋಗುವಷ್ಟಾದ್ರೂ ಸ್ಟ್ರಾಂಗ್ ಇದೆಯಾ ಅಣ್ಣ? ಅಂದ್ರೆ ಇನ್ನೊಂದ್ ಸ್ವಲ್ಪ ದಿನ ಬೈಕ್ ಅಂದ್ರೆ ನನ್ಗೇನು ಅಂತಂದ್ರೆ ಅಣ್ಣ, ನಂದು ಈಗ ಬೈಕ್ ಅಂತಂದ್ರೆ ನಾನು ಅಂತ ಹೇಳ್ತಾರೆ ಅಣ್ಣ ಎಲ್ಲ ಕಡೆ. ಬೈಕ್ ಹೋಗಕ್ಕೆ ಒಂದ್ ಸ್ವಲ್ಪ ಇನ್ನು ದುಡ್ಡು ಇನ್ನು ಜಾಸ್ತಿ ಬೇಕು ಅಣ್ಣ. ಅಲ್ಲ ನಿಂಗೆ ಇದು ಸಿಗತ್ತೆ, ಬೈಕ್ ಕಂಪನಿನೇ ಒಬ್ರು ನಿನಗೆ ಎಂಡೋರ್ಸ್ ಮಾಡ್ತಾರೆ, ಅವರು ನಿನ್ನ ಅಂಬಾಸಿಡರ್ ಮಾಡ್ಕೋತಾರೆ. ಇವಾಗೆಲ್ಲ ಆಕ್ಟ್ರೆಸ್ ಗಿಕ್ಟ್ರೆಸ್ ಬಿಟ್ಟೋಗ್ತಾರೆ, ಎಲ್ಲ ನಿಮ್ಮಂತ ಕಾಮನ್ ಮ್ಯಾನ್ ಇಷ್ಟಪಡ್ತಾರೆ. ಅವಾಗ ನಿನ್ಗೆ ಎಲ್ಲ ಖರ್ಚು ವೆಚ್ಚ ಕೊಡ್ತಾರ ಬಿಡಪ್ಪ, ನೀನ್ ಒಳ್ಳೆ ಕೆಲಸ ಮಾಡು. ಅದ್ರಲ್ಲೂ ಬೈಕ್ ಜನಕ್ಕೆ ಉಪಯೋಗ ಇದ್ರೆ ಮಾಡಷ್ಟೇ, ಆ ಬೈಕ್ ಇಂದ ಇಂಟೆನ್ಷನ್ ಚೆನ್ನಾಗಿಲ್ಲ ಅಂದ್ರೆ ಮಾಡ್ಬಿಡ, ಅವ್ರಿಗೆ ಒಳ್ಳೇದ್ ಮಾಡು. ಬಟ್ ನೀನ್ ಮಾತ್ರ ಇನ್ನು ಹಿಂದೆ ತಿರುಗಿ ನೋಡಲ್ವೋ, ಏನ್ ಓಡಾಡ್ತೀಯ, ಯಾರನ್ನ ಇಷ್ಟಪಡ್ತಿಲ್ಲ ನಾನು ಇನ್ನು ಗುಳ್ಳು. ಇಲ್ಲ ಅಣ್ಣ, ಎಲ್ಲ ಮುಗಿದ ಕತೆ ಅಣ್ಣ, ಅದು ಮುಗೀತು. ಯಾಕೋ ಆ ಸೂಸೈಡ್ ಆಕ್ಟ್ ಮಾಡುವಾಗ್ಲೇ ಅದು ಮನ್ಸಲ್ಲಿ ಬಂದಿತ್ತು ನಿನ್ಗೆ, ಆಕ್ಟಿಂಗಲ್ಲೇ ಬಂದ್ಬಿಟ್ಟಿತ್ತು ನಿಮಗೆ. ಅದಷ್ಟೇ ಅಣ್ಣ. ಯಾವಾಗ ಮದ್ವೆ ಆಗೋದು ಮತ್ತೆ ಅಣ್ಣ? ಇನ್ನು ಅದ್ರ ಬಗ್ಗೆ ಅಂದ್ರೆ ಯೋಚನೆ ಇದೆ ಅಣ್ಣ, ಬಟ್ ಆದ್ರೆ ಅದನ್ನ ಕಾರ್ಯಗತ ಮಾಡ್ಕೊಳಕ್ಕೆ ನಿನ್ ತರನೇ ನಿನ್ ಜೊತೆ ಓಡಾಡೋ ಹುಡುಗಿ ಬೇಕಲ್ಲನಾ? ಹೌದಣ್ಣ, ಒಂದ್ ಕಡೆ ನಿಲ್ಲದಿತ್ತ, ಎಲ್ಲಿಯೂ ನಿಲ್ಲದಿರು, ಮನೆಯ ನಿಂದು ಕಟ್ಟದಿರು, ಮನೆಯ ನಿಂದು ಮುಟ್ಟದಿರು ಅಂತ ಬದುಕೊಂಡ. ನಾನ್ ಯಾವ ಊರಲ್ಲಿ ಇರ್ತೀನಿ ಅಂತ ನನಗೆ ಗೊತ್ತಿಲ್ಲ ಅಣ್ಣ, ಈಗ ಇಲ್ಲಿದ್ದೀನಿ ಮತ್ತೆ ಎಲ್ಲಿಗೆ ಹೋಗ್ತೀನಿ ಅಂತ ಏನು ಗೊತ್ತ ಅಣ್ಣ. ಆದ್ರೆ ಅದ್ ಯಾವ ಗಳಿಗೆನಲ್ಲಿ ನೀವ್ ಫೋನ್ ಮಾಡಿ ನನ್ಗೆ ಏನ್ ಹೆಸರಿ ಕಿತ್ತಡಿ ಅಂತ ಹಿಡಿಯೋಣ ಅಂತದಕ್ಕೆ ನೀವ್ ಒಂದ್ ಮಾತು ಹೇಳಿದ್ರಿ ಅಣ್ಣ, ನನ್ ಇನ್ನೂ ಜ್ಞಾಪಕ ಇದೆ. ಅಲ್ಲ ಕಣ, ಮುಂದೆ ಅಹೋರಾತ್ರ ಏನೋ ಒಂದು ದೊಡ್ಡ ತಪ್ಪಲ್ಲಿ ಸಿಗಾಕತ್ತಾನೆ, ಅಥವಾ ಇಡೀ ಕರ್ನಾಟಕನೇ ಅವನ್ನ ಬೈತಾ ಇರತ್ತೆ, ಅವಾಗ ಈ ಹೆಸರು ಇಟ್ಕೋಬಿಟ್ನಲ್ಲ ನಾನು ಅಂತ ನೀನ್ ರಿಗ್ರೆಟ್ ಆಗ್ಬಾರ್ದು, ಆಗ್ತೀಯನೋ ಅಂತ ನೀವ್ ಕೇಳಿದ್ರಿ ಅಣ್ಣ ನಂಗೆ. ಹೌದೌದು, ಒಂದು ವಿಡಿಯೋಗೆ ನಾನು ವಿಡಿಯೋ ಮಾಡಿದ್ದೆ ಅನ್ಬಿಟ್ಟು ಕ್ರೆಡಿಟ್ಸ್ ಕೊಡಕ್ಕೆ ಅಂತ ನೀವ್ ಕೇಳಿದ್ರಿ ಅವಾಗ. ಹೌದೌದೌದು ಅಣ್ಣ, ನಾನು ಅವಾಗ ಹೇಳಿದ್ದೆ ಇಲ್ಲ ಅಣ್ಣ ಕಿತ್ತಡಿ ಕಿರಣ್ ಅಂತಾನೆ ಕೊಡಿ ಅಣ್ಣ, ನೋಡೋಣ ಏನು ಆಗಲ್ಲ ಅಂತ. ನೋಡಿ ಅವತ್ತು ನೀವು ಮೆನ್ಷನ್ ಮಾಡ ಹಾಕಿದ್ ಕಿತ್ತಡಿ ಅನ್ನ ಹೆಸರು ಅಣ್ಣ, ಇವತ್ ಎಲ್ಲೋದ್ರು ನನ್ನ ಕಿರಣ್ ಅನ್ನೋದಕ್ಕಿಂತ ಕಿತ್ತಡಿ ಅಂತಾನೆ ಕರೀತಾರೆ. ಹೌದು, ಅವರು ಕರ್ನಾಟಕದಲ್ಲಿ ಕಿತ್ತಡಿ ಅಂದ್ರೆ ಜನ ಕಿತ್ತಾಡಿ ಅಂತ ಅಪಾರ್ಥ ಮಾಡ್ಕೋತಾರೆ. ಅದ್ ನೋಡು ಅಷ್ಟು ದೊಡ್ಡ ಹಾಡು, ಆ ಹಾಡಲ್ಲಿ ಸೋಜುಗಾದ ಸೂಜು, ನೀನ್ ಚೆನ್ನಾಗ್ ಆಡ್ತೀಯ ಹಾಡು, ನೀನ್ ಚೆನ್ನಾಗ್ ಆಡ್ತೀಯ ಹಾಡು. ಮಾ ದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ, ಬಹಳ ಒಳ್ಳೆ ಸಿಂಗರ್ ನೀನು. ಅದ್ರಲ್ಲಿ ಬರುತ್ತೆ ನೋಡು, ಕಿತ್ತಾಡಿ ಪರಡಿ ಬರುವ
ಕಿತ್ತಾಳೆ ಅಣ್ಣ ತಂದಿಯು ನೀ ಮಾದೇವ ಕಿತ್ತಾಡಿ ಬರುವ ಪರುಸೆಗೆ. ಅಲ್ಲಿ ಆ ಪ್ರೊನೌನ್ಸಿಯೇಷನ್ ಅಲ್ಲಿ ಅವ್ರ ಪಾಪ ಅರ್ಥ ಮಾಡ್ಕೊಳ್ಳದೆ ಕಿತ್ತಾಡಿ ಅಂದ್ಬಿಟ್ಟಿದ್ದಾರೆ. ಅದು ಮಾದೇವಪ್ಪ, ಮಾದೇವ ಮಾದೇಶ, ಅವನು ಕಿತ್ತಡಿ ಅಂತ, ಅವನು ಒಂದ್ ಕಡೆ ನಿಲ್ಲದವನು ಅಂತ, ಅಡಿಕೀಳುವವನು ಅಂತ. ಅವನು ಮಲೆ ಮಾದೇಶ್ವರ ಒಂದ್ ಕಡೆ ನಿಲ್ಲದವನು ಅವನು, ಕಿತ್ತಡಿ ಅಂತ ಬರ್ದಿರೋದದು. ಆದ್ರೆ ಇದನ್ನ ಇವ್ರು ಕಿತ್ತಾಡಿ ಅಂತ ಮಾಡ್ಬಿಡಿ. ನೀನು ಈ ರೀತಿ ಅಪಾರ್ಥ ಮಾಡ್ಕೊಳ್ಳೋ ಪಾಪ ಪದ ಅದು, ಯಾರಿಗೂ ಗೊತ್ತಿಲ್ಲ, ಇದನ್ನ ಎಲ್ಲರೂ ಕಿತ್ತಾಡಿ ಅನ್ಕೋತಾರೆ. ಆದ್ರೆ ನೀನ್ ಕಿತ್ತಡಿ ಅಂತ ಹೇಳ್ಕೊಂಡು ಧೈರ್ಯವಾಗಿ ಇಟ್ಕೊಂಡೆ ನೀನು ಆ ಹೆಸರನ್ನ. ಅಣ್ಣ ನಾನು ಇನ್ನೂ ಒಂದು ನಿಜ ನನ್ ಮನ್ಸಿಂದ ಥ್ಯಾಂಕ್ಸ್ ಹೇಳ್ಕೊಬೇಕು ಅಣ್ಣ. ಯಾಕೆಂದ್ರೆ ನೋಡಿ, ಕಿತ್ತಡಿ ಅನ್ನ ಹೆಸರು ಚಾಮರಾಜನಗರದ ಮೂಲ ಜಾನಪದದ ಒಂದು ಪದ. ಹೌದು, ಆದ್ರೆ ನಮ್ಮಂತವ್ರಿಗೆ ಅದ್ ಗೊತ್ತಿರ್ಲಿಲ್ಲ, ಅಂದ್ರೆ ಇಲ್ಲಿಯವ್ರಿಗೆ ಗೊತ್ತಿರ್ಲಿಲ್ಲ. ಚಾಮರಾಜನಗರದ ಹುಡುಗನಿಗೆ ತಂದು ಕೊಟ್ಬಿಟ್ರಲ್ಲ ಅಣ್ಣ. ಹೌದು, ಮತ್ತೆ ಇನ್ನೊಂದೇನ್ ಗೊತ್ತೇನ, ಕಿತ್ತಡಿ ಅನ್ನೋ ಪದ ಕರ್ನಾಟಕ ಬಿಟ್ಟು ಚಾಮರಾಜನಗರ ಈ ದಾಸ ಸಂಪ್ರದಾಯ ಶರಣ ಸಂಪ್ರದಾಯದಿಂದ ಜಗತ್ತಿಗೆ ಕರ್ನಾಟಕಕ್ಕೆ ಹಬ್ಬಿತು. ಅದೇನೋ ಪರವಾಗಿಲ್ಲ, ಕರ್ನಾಟಕ ಬಿಟ್ಟು ಪಕ್ಕ ರಾಷ್ಟ್ರಗಳಿಗೂ ಹೋಗ್ಲಿಲ್ಲ ಪದ. ಆದ್ರೆ ಶೇಕ್ಸ್ಪಿಯರ್ ಎಂತ ಮಹಾನುಭಾವ, ಫೇಸ್ಬುಕ್ ಇಲ್ಲ, ಯೂಟ್ಯೂಬ್ ಇಲ್ಲ, ಎಲ್ಲಿ ಟೆಲಿಫೋನ್ ಇರ್ಲಿಲ್ಲ ಅಂತ ಟೈಮಲ್ಲಿ ಅವನ್ ಕಿತ್ತಡಿ ಅನ್ನೋ ಪದನ ಇಷ್ಟಪಡ್ತಾನೆ. ಇಷ್ಟ ಬ್ರಿಟಿಷ್ ಕವಿ ಭಾರತಕ್ಕೆ ಕಾಲ್ ಕೂಡ ಇಟ್ಟಿಲ್ಲ, ಕಿತ್ತಡಿ ಅನ್ನೋ ಪದನ ಇಷ್ಟಪಟ್ಟು ಅವನ್ ಹೇಳ್ತಾನೆ, ಭಾರತದಲ್ಲಿ ದಕ್ಷಿಣ ಭಾರತದಲ್ಲಿ ಒಂದು ಜಾಗ ಇದೆ, ಅಲ್ಲಿ ಆದಿವಾಸಿಗಳ ಸಂಪ್ರದಾಯದಲ್ಲಿ ಕಿತ್ತಡಿ ಅನ್ನೋ ಪದ ಇದೆ, ಈ ಪದ ಎಷ್ಟು ಚಂದ ಇದೆ ನೋಡಿ ಅಂತ ಅದನ್ನ ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡ್ತಾನೆ. ಮಾಡ್ಬಿಟ್ಟು ಸೋಲ್ ಲಿಫ್ಟರ್ ಅಂತ ಹೆಸರಿಡ್ತಾನೆ ಅದಕ್ಕೆ. ಸೋಲ್ ಲಿಫ್ಟರ್ ಅಂದ್ರೆ ಅಡಿಯನ್ನ, ಅಡಿಯ ಹಿಂಭಾಗ ಇಮ್ಮಡಿ ಇದೆಯಲ್ಲ, ಇಮ್ಮಡಿ ತೆಗೆಯುವವರು ಅಂತ. ಸೋಲ್ ಲಿಫ್ಟರ್ ಅನ್ನೋದ್ರ ಬಗ್ಗೆ ಆರ್ಟಿಕಲ್ಸ್ ಬರೀತಾನೆ, ಕವನ ಬರೀತಾನ ಅವನು. ನೋಡಿ ಎಷ್ಟು ಚಂದ ಇದೆ. ನೀನ್ ತುಂಬಾ ದೊಡ್ಡ ವ್ಯಕ್ತಿ ಆಗ್ತೀಯ, ಇದನ್ನ ಲಂಡನ್ ಅಲ್ಲಿ ನೀನ್ ಹೋದಾಗ ಲಂಡನ್ ಅಲ್ಲಿ ಇದ್ರ ಬಗ್ಗೆ ಮಾತಾಡ್ತೀಯ ನೀನು. ಅಣ್ಣ ತುಂಬಾ ತುಂಬಾ ಥ್ಯಾಂಕ್ಸ್ ಅಣ್ಣ. ನಿನಗೆ ಒಳ್ಳೇದಾಗಲಿ, ದೇವ್ರು ನಿನಗೆ ಸಕಲ ಸಂತೋಷ ಸಂತೃಪ್ತಿ ಐಶ್ವರ್ಯ ಆನಂದ ಎಲ್ಲವನ್ನು ಕೊಡ್ಲಿ. ನೀನ್ ಚೆನ್ನಾಗಿರಪ್ಪ, ನೀನು ನೂರು ಕಾಲ ಚೆನ್ನಾಗಿರ. ನೀನ್ ಒಳ್ಳೇದನ್ನ ಸಾರುತ್ತಾ ಒಳ್ಳೇದನ್ನ ಹರಡುತ್ತಾ ನೀನ್ ಇಡುವ ಪ್ರತಿ ಹೆಜ್ಜೆಯಲ್ಲೂ, ಅಡಿಕಿತ್ತು ಅಡಿ ಇಡುವ ಪ್ರತಿಯೊಂದು ಹೆಜ್ಜೆಯಲ್ಲೂ ಇನ್ನೊಬ್ಬರಿಗೆ ದಾರಿ ದೀಪ ಆಗುತ್ತಾ ಮುನ್ನಡೀರಿ. ನಿನ್ ಗುಣ ಒಳ್ಳೇದು ಇಲ್ಲ, ನೀವೇನು ಮಾರ್ಗದರ್ಶನ ಹಾಕೊಟ್ರೋ, ಬುನಾದಿ ಹಾಕೊಟ್ರೋ, ಇವತ್ತು ನಾನು ಸತೀಶ್ ಅಣ್ಣ ಏನಾದ್ರೂ ಹಿಂಗೆ ಮಾತಾಡ್ಬೇಕಾದ್ರೆ ನಾವು ಫಿಕ್ಸ್ ಆಗಿರೋದೇ ಹಂಗೆ ಅಣ್ಣ. ತಪ್ಪು ಮಾತ್ರ ಮಾಡಕ್ ಹೋಗ್ಬಾರ್ದು. ಬೆಟ್ಟಿಂಗ್ ಆಪ್ಸ್ ನಾನ್ ಮಾತ್ರ ಅಣ್ಣ, ಈ ಬೆಟ್ಟಿಂಗ್ ಆಪ್ಸ್ ಅಣ್ಣ ಅದೊಂದು ರೈಡ್ಗೆ ಅಂತ ಮಾಡಿಲ್ಲ ಅಣ್ಣ. ಏ ಬಂಗಾರ, ನೀನ್ ತಪ್ಪು ಮಾಡಲ್ಲ ಬಿಡ, ಯಾವ್ದು ಮಾಡಲ್ಲ. ನೀವು ತಪ್ಪು ಮಾಡೋ ಹುಡುಗ್ರೆ ಅಲ್ಲ ಬಿಡ. ನೀನು ಪ್ರತಿ ರೈಡ್ಗೂ ಹಾಕೊಂಡು ಹೋಗ್ತೀನಿ ಅಣ್ಣ. ಅವ್ರು ಬ್ಯಾನ್ ಮಾಡೋವರೆಗೂ ಹಾಕೊಂಡು ಹೋಗ್ತೀನಿ ಅಣ್ಣ. ನಿನ್ನೆ ಅಣ್ಣ ತಮಿಳ್ನಾಡಲ್ಲಿ ಬ್ಯಾನ್ ಮಾಡಿದಾರೆ ಅಣ್ಣ. ಮೊನ್ನೆ April 10th ಗವರ್ನರ್ ಇನ್ಫ್ಲೂಯೆನ್ಸ್ ಮಾಡ್ಕೊಂಡು ಮೂರ್ ಸಲ ರಿಜೆಕ್ಟ್ ಮಾಡಿದ್ರು. ಅಲ್ಲಿ ರೂಲಿಂಗ್ ಪಾರ್ಟಿ ಮತ್ತೆ ಅಪೋಸಿಷನ್ ಪಾರ್ಟಿ ಇಬ್ರು ಒಟ್ಟಿಗೆ ನಿಂತ್ಕೊಂಡು ನಮ್ ಜನಗಳಿಗೆ ಕೆಟ್ಟದಾಗ್ಬಾರ್ದು ಅಂದ್ಬಿಟ್ಟು ಪ್ರಾದೇಶಿಕ ಪಕ್ಷಗಳು ಎರಡೂನು ನಿಂತ್ಕೊಂಡು ಬ್ಯಾನ್ ಮಾಡಿಸಿದಾರೆ ಅಣ್ಣ. ಆದ್ರೆ ಇಲ್ಲಿ ನಮ್ಮಲ್ಲಿ ಒಬ್ರು ಅಲ್ಲಿ ಅಣ್ಣ ಒಬ್ರು ಒಂದು ಯೂಟ್ಯೂಬರು ಕೂಡ ತಪ್ಪು ಮಾಡಿದ್ರೆ ತಪ್ಪು. ನಿಮ್ಮ ಅಲ್ಲಿ ತಮಿಳ್ನಾಡಲ್ಲಿ ಅಣ್ಣ ಶರತ್ ಕುಮಾರ್ ಗೊತ್ತಲ್ವಣ್ಣ ನಿಮ್ಗೆ, ಅವರು ಅಡ್ವರ್ಟೈಸ್ಮೆಂಟ್ ಕೊಟ್ಟಿರೋದು ಅಣ್ಣ ನೋಡು. ಎಲ್ಲ ಮೊನ್ನೆ ಮಾಧವನ್ನು ಆರ್ ಮಾಧವನ್ನು ಅವನಿಗೆ ಏನಪ್ಪ ಎಂತ ಒಳ್ಳೆ ಹೆಸರಿದೆ ಅವನು ಕೂಡ ಕೊಟ್ಬಿಟ್ಟ. ಏನಲ್ಲಿ ಇದು ಏನ ಎಲ್ಲಿಗೆ ಹೋಗ್ತಾ ಇದೆ ಬಿಡು. ಇದಕ್ಕೆಲ್ಲ ನೀವು ಹುಡುಗರು ಎದ್ದು ಬಿಟ್ಟಿದ್ರಿ, ಇನ್ ಯಾರು ತಡೆಯಕ್ಕಾಗಲ್ಲ. ಇದು ನೀವೆಲ್ಲ ನೀವು ಹುಡುಗರು ಹಬ್ಬಿಕೊಂಡು ತಿರುಗಾಡ್ ನಿನ್ ಗೊತ್ತಿಲ್ಲದೆ ನೀನು ಗ್ಯಾಮ್ಲಿಂಗ್ ವಿಚಾರದಲ್ಲಿ ಮಹಾ ಚೈತನ್ಯ ಹರಡ್ಬಿಟ್ಟಿದೀಯ. ಒಳ್ಳೆ ಕೆಲಸ ಮಾಡ್ತಾ ಇರಿ, ಧೂಮಪಾನದ ವಿರುದ್ಧನೂ ನೀವು ಹೋರಾಡಿ ದಾರಿಲಿ ನಡ್ಕೊಂಡು ಹೋಗ್ಬೇಕಾದ್ರೆ ತಪ್ಪು ಅಂತ ಹೇಳಿ ನೀವು ಒಳ್ಳೆ ಸಂಸ್ಕೃತಿ ಮೋಸ್ಟ್ಲಿ ನೀನ್ ಕಿತ್ತಡಿ ಅಂತ ಹೆಸರಿಟ್ಕೊಂಡಿದ್ಯಾ ಅಂದ್ರೆ ಇಂದಿನ ಜನ್ಮದಲ್ಲಿ 12th century ನೀನ್ ಗೊತ್ತಿಲ್ಲದೆ ನೀನು ಅಲ್ಲಮ್ಮರ ಜೊತೆ ಓಡಾಡಿದ್ಯಾ ಸ್ವಲ್ಪ ಆ ಮನೆ ಬಿಟ್ಟು. ನಿನಗೆ ಸಿಗುವಂತ ಹೆಂಡತಿ ಕೂಡ ನೋಡು, ನಿನ್ನ ಇಷ್ಟಪಟ್ಟು ಬೈಕಲ್ಲಿ ನೀನ್ ಹಿಂದೆ ಕುತ್ಕೊಂಡು ಪೀಲಿಯನ್ನಾಗಿ ನೀನ್ ಮನೇಲಿ ಕುತ್ಕೊಂಡು ನಡೆಯ ಹೋಗೋಣ ಅಂತ ಕರ್ಕೊಂಡು ಹೋಗುವಂತ ಹುಡುಗಿ ಸಿಗ್ತಾಳೆ. ತುಂಬಾ ಚೆನ್ನಾಗಿ ನೋಡ್ಕೊತೀಯ ನೀನು ಅಷ್ಟೇ. ನಿನ್ ಗುಣ ನೋಡಿದೀನಿ, ಅಹಂಕಾರ ಇಲ್ಲದ ಮನುಷ್ಯ ನೀನು, ನಿರಹಂಕಾರಿ.
ನೀನು ನಿನ್ನಲ್ಲಿ ಸ್ವಲ್ಪನು ಕಲ್ಮಶ ಇಲ್ಲ ಬಿಡ, ಚೆನ್ನಾಗಿರ್ತೀಯ ಬಿಡ, ನೀನು ನೂರು ಕಾಲ ಚೆನ್ನಾಗಿರಪ್ಪ ನೀನು. ಓಕೆ ಅಣ್ಣ, ಮತ್ ನಾನೊಂದು ಒಂದ್ ಪತ್ರ ಬರೆದಿದ್ದೆ ಅಣ್ಣ, ನಿಮಗ್ ಬಂದ್ ತಲುಪ್ತಾ ಅಣ್ಣ ಅದು? ಅಯ್ಯೋ ಬಂದಿದೆ ಕಣ, ಯಾಕೋ ತುಂಬಾ ಇಷ್ಟಪಡ್ತೀನಿ ನಿನ್ನ. ಏಯ್ ನೀನ್ ಮರೆತ್ರು ನಿನ್ನ ನಾನ್ ಮರೆಯೋದಿಲ್ಲಪ್ಪ, ನೀನ್ ಎಲ್ಲಿದ್ರು ಸುಖವಾಗಿರ್ಬೇಕು ಅಂತ ಆಸೆ ಪಡೋನು. ಯಾಕೆಂದ್ರೆ ಅಣ್ಣ ಹಿಮಾಚಲ್ ಪ್ರದೇಶಕ್ಕೆ ಹೋಗ್ಬಿಟ್ಟು ಅಲ್ಲಿ ಅದನ್ನ ಹಂಗೆ ಕೂಡಿಟ್ಕೊಂಡಿದೀನಿ ಮೊದಲ ಪರ್ತ, ಅದ್ರ ಬಗ್ಗೆ ಲೈವ್ ಮಾಡಿದ್ದೆ ನಾನು, ನೀನ್ ನೋಡಿಲ್ಲ ಬಿಡು. ಹೌದಣ್ಣ. ಹಾ ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದೆ ನಾನು. ಅಯ್ಯೋ ನಾನ್ ನೋಡಿಲ್ಲ ಅಣ್ಣ, ಅದೇ ರೈಡ್ ಅಲ್ಲಿ ನೋಡಿ. ನೀನ್ ವಾಪಸ್ ಫೋನ್ ಮಾಡ್ತೀಯ ಅಂತ ಕೂಡ ಅನ್ಕೊಂಡೆ. ಅದೇ ಅಣ್ಣ ನಾನ್ ನೋಡಿರ್ಲಿಲ್ಲ ಅಣ್ಣ, ನಾನ್ ಇನ್ನು ತಲುಪಿದ್ಯೋ ಇಲ್ವೋ ಅಂತಾನೆ ಡೌಟ್ ಇತ್ತು ಅಣ್ಣ. ಮತ್ತೆ ನೀನೊಂದು ಪಿಕ್ಚರ್ ಅಲ್ಲಿ ತುಂಬಾ ಫೇಮಸ್ ಆಗ್ಬಿಡ್ತೀಯ, ಮತ್ತೆ ನೀನು ಯೂಟ್ಯೂಬರ್ ಹೆಂಗ್ ಆಗ್ತೀಯೋ ಹಂಗೆ ನೆಟ್ಫ್ಲಿಕ್ಸ್ ಇಂತ ಸೋಷಿಯಲ್ ಮೀಡಿಯಾ ಮೂವೀಸ್ ಅಲ್ಲಿ ನೀನು ತುಂಬಾ ನೀಡಿ ಪರ್ಸನ್ ಆಗ್ಬಿಡ್ತೀಯ, ವರ್ಷ ಎಲ್ಲ ಕಡೆಗೆ ಅಳತೀಯ ನೀನು, ನನಗೆ ಓಡಾಡಕ್ ಆಗ್ತಿಲ್ವಲ್ಲ, ಈ ನಟ್ನೇನು ಬಿಡಕ್ ಆಗ್ತಿಲ್ವಲ್ಲ ಅಂತ ನೀನು ಒದ್ದಾಡ್ತೀಯ. ಕಡೆ ಕೆಲವ್ರು ನಿಮ್ಗೆ ಕೊಡ್ತೀನಿ ಅಂತ ಹೇಳಿದ ಹಣ ಕೊಡದೆ ಇದ್ದಿದ್ದಕ್ಕೆ ಮತ್ತೆ ಬೈಗೆಸ್ಕೊಂಡು ಓಡ್ತೀಯ. ನಿನ್ನ ಅದೃಷ್ಟಕ್ಕೆ ಒಳ್ಳೆ ಹುಡುಗಿ ಸಿಕ್ಕಿರ್ತಾಳೆ, ಅವಕ್ಕೆ ಹೇಳ್ತಾಳೆ ಬೇಡ ಬನ್ನಿ ಈ ದುಡ್ಡು ಬೇಡ ಈ ಇದು ಬೇಡ ನಾವು ಮತ್ತೆ ಮುಂದೆ ಬದಲಿನಂತೆ ಓಡಾಡೋಣ ಅಂತ. ಅಲ್ಲೇನೋ ಒಳ್ಳೇದಾಗಿ ಚೆನ್ನಾಗಿರುತ್ತೆ. ಹ್ಮ್ ಅಣ್ಣ ಥ್ಯಾಂಕ್ಸ್ ಅಣ್ಣ, ಖುಷಿ ಆಯ್ತು ಅಣ್ಣ ನಂಗೆ. ಓಕೆ ಬಂದರೆ ಚೆನ್ನಾಗಿರಪ್ಪ ನೀವು. ಹ್ಞೂ ಅಣ್ಣ. ಹ್ಞೂ ಅಣ್ಣ. ಹ್ಞೂ ಪಾಪ ಒಳ್ಳೇದಾಗ್ಲಿ.